ನಮ್ಮ ಮೇಲಾಧಿಕಾರಿಗಳು ಅಥವಾ ಬೇರೆ ಯಾರೋ ಸಹಿತ ನೀವು ಉತ್ತಮ ಕೆಲಸ ಮಾಡೋದನ್ನೇ ಸಹಿಸಲಾಗದೆ ನಮಗೆ ತೊಂದರೆ ಕೊಡಲಿಕ್ಕೆ ಅನಾನುಕೂಲತೆ ಮಾಡಲಿಕ್ಕೆ ನೋಡ್ತಾರೆ. ಅದು ಸ್ವಾಭಾವಿಕವಾಗಿ ಆಗುತ್ತೆ. ನಾನು ಚಿತ್ರದುರ್ಗ ಎಸ್ ಪಿ ಇದ್ದಾಗಲೂ ಈ ಥರ ಒಂದು ಘಟನೆ ನಡೀತು. ಆದರೆ ನಮ್ಮ ರಾಜ್ಯದ ಐ ಜಿ ಪಿ ಅವರು ಮತ್ತು ಸರ್ಕಾರದವರು ನಾನು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ದರಿಂದ ಅದರಿಂದಾಗಿ ನನ್ನ ಮೇಲೆ ಯಾವುದೇ ರೀತಿಯ ಒಂದು ವ್ಯತಿರಿಕ್ತವಾದಂಥ ಒಂದು ಪರಿಣಾಮ ಆಗಲಿಲ್ಲ. ಅದೇ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾಗ ತಪ್ಪು ಮಾಡಿದಂಥ ಕೆಲವು ವ್ಯಕ್ತಿಗಳನ್ನು ನಾವು ಬಂಧಿಸಿದಾಗ ಬಹಳ ಉನ್ನತ ಮಟ್ಟದಿಂದ ನನ್ನ ಮೇಲೆ ಪ್ರಭಾವ ಬಂದರೂ ಸಹಿತ ನಾನು ಬಿಡಲಿಲ್ಲ. ಅದರಿಂದಾಗಿ ಕೆಲವು ಮಹತ್ವದ ವ್ಯಕ್ತಿಗಳು ನನ್ನ ಜೊತೆ ಭಾಳ ಮುನಿಸಿಕೊಂಡಿದ್ದರು. 4-5 ವರ್ಷಗಳವರೆಗೆ ನನ್ನ ಜೊತೆ ಮಾತಾಡಲಿಲ್ಲ. ಆದರೆ ಆಮೇಲೆ ಅವ್ರಿಗೆ ಅದೇ ಅರಿವಾಗಿ ನನ್ನ ಜೊತೆ ಇವತ್ತು ಉತ್ತಮ ಸಂಬಂಧದಲ್ಲಿ ಇದ್ದಾರೆ. ತುಮಕೂರಿನ ಧಾರ್ಮಿಕ ಕ್ಷೇತ್ರವೊಂದರಲ್ಲಿ ಉತ್ತರಾಧಿಕಾರಿಗಳ ನಿಯುಕ್ತಿಯ ಬಗ್ಗೆ ವಿವಾದ ಎದ್ದು ಪ್ರತಿ ದಿವಸ ಹಿಂಸಾಕೃತ್ಯಗಳು, ಬೆಂಕಿ ದುಷ್ಕೃತ್ಯಗಳು, ಬಾಂಬ್ಗಳು ನಡೀತಾ ಇದ್ವು. ಆವಾಗ ಮತ್ತು ಅದಾದಮೇಲೆ ಒಂದು 2-3 ಜನರು ಕೊಲೆ ಆಯಿತು ಮತ್ತು ಒಂದು ಪಟಾಕಿ ಆಕಸ್ಮಿಕ ಆಗಿ 1-2 ಜನ ಸತ್ತು ಹೋದರು. ಆವಾಗ ಆಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವರು ಮತ್ತು ಗೃಹಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಾಲಪ್ಪನವರು ನನ್ನನ್ನು ಕರೆಸಿ ನೀವು ತುಮಕೂರಿಗೆ ಹೋಗಬೇಕು ಮತ್ತು ಅಲ್ಲಿ ಶಾಂತಿ ಸುವ್ಯವಸ್ಥೆ ನೆರೆಗೊಳ್ಳುವಂಗೆ ಒಂದು ಕಾನೂನು ಪ್ರಕಾರ ಬಲವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಆ ಪ್ರಕಾರ ನನಗೆ ತುಮಕೂರು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಯಾಗಿ ನಿಯುಕ್ತಿಗೊಳಿಸಿದರು. ಅಲ್ಲಿ ನಡೆಯುತ್ತಿದ್ದಂಥ ದೊಂಬಿ ಬೆಂಕಿ ದುಷ್ಕೃತ್ಯ ಮತ್ತು ಹಿಂಸಾತ್ಮಕ ಘಟನೆಗಳನ್ನು ನಾವು ತಡೆಗಟ್ಟಿ ಅಲ್ಲಿ ಪರಿಶ್ರಮಪೂರ್ವಕವಾಗಿ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಜೊತೆ ಕರೆದುಕೊಂಡು ಕೆಲಸ ಮಾಡಿ ನಾವು ಅಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳತಕ್ಕಂತೆ ಮಾಡಿದ್ವಿ. ಆವಾಗ ನಾವು ಕೈಗೊಂಡ ಕ್ರಮಗಳಿಂದ ಕೆಲವು ಜನ ಅಸಂತೃಪ್ತರಾಗಿ ನನ್ನ ಮೇಲೆ ಭಾಳ ದ್ವೇಷ ಕಾರ್ತಾ ಇದ್ದರು. ಆವಾಗ ನನ್ನ ಮೇಲೆ ಅವರು ಬಾಂಬ್ ಹಾಕಿದರು. ನನ್ನ ಮನೆಯಿಂದ ಆಫೀಸ್ಗೆ ಹೋಗುವಾಗ ನನ್ನ ಕಾರ್ ಮೇಲೆ ಬಾಂಬ್ ಹಾಕಿದರು. ಆದರೆ ಸುದೈವಶಾತ್ ಅದು May 1, 1989 ಹಾಕಿದರು. ಆವಾಗ ಸುದೈವಶಾತ್ ನನ್ನ ಕಾರ್ ಪಾಸ್ ಆದಮೇಲೆ ಬಾಂಬ್ ಬ್ಲಾಸ್ಟ್ ಆಯಿತು. ಅದರಿಂದ ಏನೂ ಆಗಲಿಲ್ಲ. ಅದೇ ಪ್ರಕಾರ ನಮ್ಮ ಮೇಲೆ ಆಸಿಡ್ ಹಾಕಬೇಕು ಅಂತೇಳಿ ತಿಳ್ಕೊಂಡು ಆಸಿಡ್ ತೊಗೊಂಡು ಬಂದಿದ್ದರು. ಆದರೆ ನಾನು ಬರೋದ್ರಲ್ಲಿ ಅಲ್ಲಿ ಒಬ್ಬ ನಿವೃತ್ತ ನ್ಯಾಯಾಧೀಶರು ಅಲ್ಲಿ ಬಂದರು. ಅವ್ರ ಮೇಲೆ ಅವರು ಆಸಿಡ್ ಹಾಕಿದರು. ಹಾಗಾಗಿ ಭಗವಂತನ ಅನುಗ್ರಹದಿಂದ ಈ ಎರಡೂ ಘಟನೆಗಳಲ್ಲಿ ನನಗೆ ಯಾವುದೇ ರೀತಿಯ ಅಪಾಯ ಇಲ್ಲದೆ ನಾನು ಪಾರಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಯಿತು. ರಾಷ್ಟ್ರಪತಿ ಆಡಳಿತ ಬಂದ ಮೇಲೆ ಮತ್ತೆ ನನಗೆ ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿ ಅಂತ ಬೆಂಗಳೂರಿಗೆ ಕಳಿಸಿಕೊಟ್ರು. ಆವಾಗ ನಮಗೆ ಒಂದು ಖಚಿತವಾದಂಥ ಮಾಹಿತಿ ಮೇರೆಗೆ ನಾವು ಇಡೀ ದೇಶದಾದ್ಯಂತ ಅದಕ್ಕೂ ಹಿಂದಿನ 10-15 ವರ್ಷಗಳಿಂದ ಹಿಡಿದುಕೊಂಡು ಬಂದಂಥ ವ್ಯಾಗನ್ಗಳ ಡೈವರ್ಷನ್ ಮಾಡಿ ಪ್ರತಿ ವರ್ಷ 100 ಕೋಟಿ ರೂಪಾಯಿಗಳ ಸ್ಟೀಲನ್ನು ವಂಚಿತ ಬೋಗಸ್ ರೈಲ್ವೆ ವೇಬಿಲ್ಗಳನ್ನು ಕೊಟ್ಟು ತಡಿತಾ ಇದ್ದಂಥ ಒಂದು ದೊಡ್ಡ ಜಾಲವನ್ನು ನಾವು ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶಕ್ಕಿರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಿದ್ವಿ. ಅವರು ಏನು ಮಾಡ್ತಾ ಇದ್ರು ಅಂದರೆ ಭಿಲಾಯಿ, ರೂರ್ಕೇಲಾ ಮತ್ತು ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ಗಳಿಂದ ಬರ್ತಕ್ಕಂಥ ರೈಲ್ವೆ ವ್ಯಾಗನ್ಗಳನ್ನು ತಾಳ್ಚೇರದಲ್ಲಿ ಲೇಬಲ್ ಚೇಂಜ್ ಮಾಡಿಬಿಡ್ತಿದ್ರು. ಉದಾಹರಣೆಗೆ ಅದು ಮದ್ರಾಸ್ಗೆ ಹೋಗಬೇಕು ಅಂತ ಅದ್ರ ಮೇಲೆ ಲೇಬಲ್ ಇದ್ದರೆ ಅದನ್ನು ಚೇಂಜ್ ಮಾಡಿ ಅವರು ಬೆಂಗಳೂರು ಅಂತ ಮಾಡ್ತಿದ್ರು ಅಥವಾ ಮೈಸೂರು ಅಂತ ಮಾಡ್ತಿದ್ರು. ಲೇಬಲ್ ಚೇಂಜ್ ಆದಮೇಲೆ ಅದು ಯಾಂತ್ರಿಕವಾಗಿ ಆ ಬೋಗಿಗಳು ಈ ಸ್ಟೀಲನ್ನು ಹೊತ್ತಂಥ ಬೋಗಿಗಳು ಬೇರೆ ಊರುಗಳಿಗೆ ಹೋಗ್ತಾ ಇದ್ವು. ಬೇರೆ ಊರುಗಳಲ್ಲಿ ಬಹುಶಃ ಸ್ಥಳೀಯ ರೈಲ್ವೆ ಅಧಿಕಾರಿಗಳ ಒಂದು ಶಾಮೀಲಾಗಿದ್ದರಿಂದ ಅಥವಾ ಏನು ಅವರು ಬೋಗಸ್ ವೇಬಿಲ್ಗಳನ್ನು ಕೊಟ್ಟು ಆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸ್ಟೀಲ್ ವ್ಯಾಗನ್ನಲ್ಲಿದ್ದ ಸ್ಟೀಲನ್ನು ಅವರು ವ್ಯಾಗನ್ ಪಡಿತಾ ಇದ್ರು. ಇದರಿಂದ ರೈಲ್ವೆ ಅವರಿಗೆ ಇದು ಘಟನೆ ನಡೆದ ಎಷ್ಟೋ ವರ್ಷಗಳ ನಂತರ ಆ ಸ್ಟೀಲನ್ನು ಕಳಿಸಿರ್ತಕ್ಕಂಥವರು ಈ ಕ್ಲೇಮ್ಸ್ ಹಾಕಿ ರೈಲ್ವೆಗಳಿಗೆ ಪ್ರತಿ ವರ್ಷ 100 ಕೋಟಿ ರೂಪಾಯಿಗಳ ಒಂದು ನಷ್ಟ ಆಗ್ತಾ ಇತ್ತು. ಮತ್ತು ಈ ಸ್ಟೀಲ್ ಕಳಿಸ್ತಾ ಇದ್ದಂಥ ಎಲ್ಲ ಫ್ಯಾಕ್ಟ್ರಿಗಳು ಸರ್ಕಾರಿ ವಲಯದ ಫ್ಯಾಕ್ಟ್ರಿಗಳಾಗಿದ್ದರಿಂದ ಮತ್ತು ಭಾರಿ ಪ್ರಮಾಣದಲ್ಲಿ ಲಾಭ ಮಾಡ್ತಾ ಇದ್ದರಿಂದ ಅದರ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಈ ಒಂದು ನಾವು ಜಾಲವನ್ನು ಪತ್ತೆ ಮಾಡಿ ದೇಶಾದ್ಯಂತ ಇರ್ತಕ್ಕಂಥದ್ದನ್ನು ನಾವು ಎಲ್ಲರನ್ನೂ ಬಂಧಿಸಿ ಅವರನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಿದ ಮೇಲೆ ಈ ದೊಡ್ಡ ಜಾಲ ಪೂರ್ತಿ ನಿಂತೋಯಿತು. ಇದರಿಂದ ರೈಲ್ವೆಗೆ ಸುಮಾರು 100 ಕೋಟಿ ರೂಪಾಯಿಗಳ ಲಾಭ ಆಯಿತು. ಅದನ್ನು ಮೆಚ್ಚಿ ಆಗಿನ ರೈಲ್ವೆ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು ನಮಗೆ 1 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಮತ್ತು ಪ್ರಶಂಸಾ ಪತ್ರವನ್ನು ನೀಡಿದರು.
ನಾನು ಬಳ್ಳಾರಿ ಜಿಲ್ಲೆಯಲ್ಲಿದ್ದಾಗ ಒಂದು ದಿವಸ ನಾನು ಹೊಸಪೇಟೆ ಮುಖಾಮಿನಲ್ಲಿದ್ದಾಗ ರಾತ್ರಿ ನಮಗೊಂದು ಇನ್ಫಾರ್ಮೇಶನ್ ಬಂತು. ಆಂಧ್ರ ಪ್ರದೇಶದ ಒಂದು ಪೊಲೀಸರಿಗೆ ಕಳೆದ ಹಿಂದಿನ 3 ವರ್ಷಗಳಿಂದಲೂ ಬೇಕಾಗಿದ್ದ ಮತ್ತು ಭಾರಿ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿ ಕೊಲೆ, ಸುಲಿಗೆ, ದರೋಡೆ, ಅಪಹರಣ ಇತ್ಯಾದಿ ಪ್ರಕರಣಗಳನ್ನು ಮಾಡ್ತಾ ಇದ್ದಂಥ ಒಬ್ಬ ಆರೋಪಿ, ಒಬ್ಬ ನಕ್ಸಲೈಟ್ ಲೀಡರು ಅವರ ಜೊತೆ ಒಂದು 3-4 ಜನರನ್ನು ಕರ್ಕೊಂಡು ಬಂದು ಬಳ್ಳಾರಿ ಹತ್ತಿರ ಒಂದು ತೋಟದ ಮನೆಯಲ್ಲಿ ಇದ್ದಾನೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಂತು. ನಾನು ರಾತ್ರಿನ ಅವತ್ತು ಬಳ್ಳಾರಿಗೆ ಬಂದು ನನ್ನಲ್ಲಿದ್ದಂಥ ಸಿಬ್ಬಂದಿಯನ್ನು ನಾನು ಜೋಡಿಸಿಕೊಂಡು ಅವನನ್ನು ಬಂಧಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಆಗಿನ DGP ಆಗಿರೋದಂಥ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಅವರಿಗೆ ನಾನು ವಿಷಯವನ್ನು ತಿಳಿಸಿ ಅವರ ಅನುಮತಿ ಪಡೆದು ಹೋದೆ. ಆ ಒಂದು ತೋಟದ ಮನೆ ಮೇಲೆ ಹಲ್ಲೆ ಮಾಡಿದಾಗ ನಾವು ಅವರನ್ನು ಬಂಧಿಸಲಿಕ್ಕೆ ಹೋದಾಗ ಅವನು ನಮಗೆ ತೆಲುಗು ಭಾಷೆಯಲ್ಲಿ ಭಾಳ ಅವಾಚ್ಯವಾಗಿ ಬೈದು, ಆಂಧ್ರ ಪೊಲೀಸರೇ ನಮಗೆ 4-5 ವರ್ಷದಿಂದ ಏನೂ ಮಾಡೋಕ್ಕಾಗಿಲ್ಲ, ನೀವೇನು ಮಾಡ್ತೀರಿ ಕರ್ನಾಟಕದವರು ಮತ್ತು ಸಕ ಪೊಲೀಸರು ಇತ್ಯಾದಿ ಇತ್ಯಾದಿಯಾಗಿ ಭಾಳ ಬೈದ. ಆದರೂ ನಾವು ಸಂಯಮದಿಂದ ಅವನನ್ನು ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಒಂದು ಆಶ್ಚರ್ಯಕರವಾದಂಥ ಘಟನೆ ಏನಾಯಿತು ಅಂದರೆ, ಅವನು ಇದ್ದಂಥ ತೋಟದ ಮನೆಯ ಬಾಗಿಲನ್ನು ಮುರಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಆ ಬಾಗಿಲಿಗೆ ನಾನು ಒದ್ದೆ. ಒದ್ದಾಗ ಬಾಗಿಲು ಸ್ವಲ್ಪ ಒಳಗಡೆ ಹೋಗಿ ಹೊರಗಡೆ ಬಂದುಬಿಡ್ತು, ಬಾಗಿಲು ತೆರೀಲಿಲ್ಲ. ಆವಾಗ ನನ್ನ ಜೊತೆ ಇದ್ದಂಥ ಹೆಡ್ ಕಾನ್ಸ್ಟೇಬಲ್ ಮಾನವಿ ಹನುಮಂತಪ್ಪ ಅಂತಕ್ಕಂಥವನು ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯನ್ನು, ಸರ್ ನೀವು ಯಾಕೆ ನಾನು ಮಾಡ್ತೀನಿ ಅಂತ ಹೇಳಿ ಬಾಗಿಲಿಗೆ ಜೋರಾಗಿ ಒದ್ದ ಅವನು. ಆವಾಗ ಬಾಗಿಲು ತೆರೀತು, ಬಟ್ ಬಾಗಿಲ ಹಿಂದೆ ನಿಂತಂಥ ಆ ಬಿಂಬ ನಾಯಕ್ ಅಂತಕ್ಕಂಥ ಒಬ್ಬ ನಕ್ಸಲೈಟ್ ಲೀಡರು ಅವನು ತನ್ನ 2 ಕೈಗಳಲ್ಲಿ ರಿವಾಲ್ವರನ್ನು ಹಿಡ್ಕೊಂಡು ನಮ್ಮ ಆ ಕಡೆ ಫೈರ್ ಮಾಡಿದ. ಇದರಿಂದಾಗಿ ನಮ್ಮ ಜೊತೆ ಬಂದಂಥ ಮಾನವಿ ಹನುಮಂತಪ್ಪ ಅಂತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ಹೊಟ್ಟೆ ಮೇಲೆ ತೀವ್ರ ಸ್ವರೂಪದ ಗುಂಡಿನ ಗಾಯಗಳಾದವು. ಅದೇ ಪ್ರಕಾರ ನನ್ನ ಜೊತೆ ಬಂದಂಥ 2 ಅಧಿಕಾರಿಗಳಿಗೆ ಗುಂಡಿನ ಚೂರುಗಳು ತಗಲಿ, ಅವ್ರಿಗೂ ಗಾಯಗಳಾದವು. ಆವಾಗ ನಾವು ಕವರ್ ತೆಗೆದುಕೊಂಡು ಕಂಟಿನ್ಯೂಸ್ ಆಗಿ ನಾವು ಅವನಿಗೆ ಪ್ರತ್ಯುತ್ತರವನ್ನು ಕೊಟ್ಟು ನಾವು ಸುಮಾರು 10 ನಿಮಿಷಗಳ ಕಾಲ ಗುಂಡಿನ ಚಕಮಕಿ ಮಾಡಿದ್ವಿ. ಆ ಗುಂಡಿನ ಚಕಮಕಿಯಲ್ಲಿ ಅವನು ಬಿಮ್ಲಾ ನಾಯ್ಕ್ ಅಂತಕ್ಕಂಥವನು ಹತನಾದ ಮತ್ತು ಇವನು ಮಾಚರ್ನಾದಿಂದ ಅಪ್ಪರಿಸಿಕೊಂಡು ಬಂದಂಥ ಬಟ್ಟಿ ಲಂಬಾನಿ ಯುವತಿ 20 ವರ್ಷಗಳನ್ನು ನಾವು ಅವನ ಇದರಿಂದ ನಾವು ಬಿಡುಗಡೆ ಮಾಡಿ ಅವಳನ್ನು ಗೌರವಪೂರ್ವಕವಾಗಿ ನಾವು ಮಾಚರ್ನಾಕ್ಕೆ ವಾಪಸ್ ಕಳಿಸಿಕೊಟ್ಟಿವಿ. ಇದು ಘಟನೆ ಬೆಳಗ್ಗೆ 6 ಗಂಟೆಗೆ ನಡೆದಿತ್ತು. ಆದರೆ 9 ಗಂಟೆಗೆ ನಾನು ಆಫೀಸಿಗೆ ಬಂದು ಈ ವಿಷಯದ ಬಗ್ಗೆ ಒಂದು ಪ್ರಥಮ ವರ್ತಮಾನದ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದೆ. ಆವಾಗ ನಮಗೆ ಅನಿರೀಕ್ಷಿತವಾಗಿ ಆಗಿನ ಮುಖ್ಯಮಂತ್ರಿಗಳಾದಂಥ ಆಂಧ್ರ ಪ್ರದೇಶದ ಶ್ರೀ ಚೆನ್ನಾರೆಡ್ಡಿ ಅವರು ನನಗೆ ಫೋನ್ ಮಾಡಿ ಭಾಳ ಸಂತೋಷ ವ್ಯಕ್ತಪಡಿಸಿ ನನಗೆ ಅಭಿನಂದನೆಯನ್ನು ಹೇಳಿದರು. ಅದಾದ 1 ಗಂಟೆ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಹೇಳಿದರು ಕಾಣುತ್ತೆ. ಆವಾಗ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ಸಹಿತ ನಮ್ಮ ಜೊತೆ ಖುದ್ದಾಗಿ ಮಾತಾಡಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಒಂದು ಸಾಹಸಮಯ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಮಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ಚೆನ್ನಾರೆಡ್ಡಿ ಅವರು ನನಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶಿವರತನಕರನ್ನು ಕೊಟ್ಟರು. ನನ್ನ ಜೊತೆ ಗಾಯಗೊಂಡಂಥ ಇತರ 4 ಅಧಿಕಾರಿಗಳಿಗೂ ಸಹಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶಿವರತನಕರ್ ಕೊಟ್ಟರು. ಮತ್ತು ಅವತ್ತು ಘಟನೆಯಲ್ಲಿ ನನ್ನ ಜೊತೆ ಬಂದು ಓಡಿ ಹೋಗಿದ ಸ್ಥಳದಲ್ಲಿ ನಿಂತಹ ಉಳಿದ 10 ಅಧಿಕಾರಿಗಳಿಗೂ ಸಹಿತ ಆಂಧ್ರ ಪ್ರದೇಶದ ಉತ್ತಮ ಸೇವಾ ಪದಕವನ್ನು ಕೊಟ್ಟರು. ಅದಾದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದವರು ಸಹಿತ ನಮಗೆ ಸರಿಯಾಗಿ ಅದೇ ರೀತಿ ಸನ್ಮಾನ ನಮಗೆ ಮಾಡಿ ನಮಗೆ ಒಂದು ಮುಖ್ಯಮಂತ್ರಿ ಮತ್ತೊಮ್ಮೆ 2ನೇ ಬಾರಿಗೆ ನಮಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೊಟ್ಟರು. ನಮ್ಮ ಆಗಿನ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಹತ್ಯೆಯಾದ ಟೀಮ್ಗೆ ಸಹಕಾರ ನೀಡ್ತಕ್ಕಂಥ ಜವಾಬ್ದಾರಿಯನ್ನು ಆಗ ನಮ್ಮ ಕಮಿಷನರಾದಂಥ ಶ್ರೀ ರಾಮಲಿಂಗಮ್ ಅವರು ನನಗೆ ವಹಿಸಿಕೊಟ್ಟರು. ಹೀಗಾಗಿ ಮೊದಲನೇ ಸಲ ಅವರು ನಾವು 4 ಜನ LTT ಅವರನ್ನು ನಾವು ಬಂಧಿಸಿದ್ವಿ. ಅದಾದ ಮೇಲೆ 2ನೇ ಸಲ ನಮಗೆ ಖಚಿತವಾದಂಥ ಮಾಹಿತಿ ಬಂದಾಗ ಆ ಪ್ರದೇಶದ ಪೊಲೀಸರು ಅಲ್ಲಿ ಕಾಯ್ತಾ ಇದ್ದಾಗ ಕೋಡನಕುಂಟೆ ಪ್ರದೇಶದಲ್ಲಿ ಒಮ್ಮೆಲೆ ಆ ತಮಿಳು ಉಗ್ರಗಾಮಿಗಳು ಯಾವ ಮನೆಯಲ್ಲಿ ಅವಿತುಕೊಂಡಿದ್ದರೋ ಅವರು ಗುಂಡಿನ ದಾಳಿ ಮಾಡಿ ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಗಾಯ ಉಂಟಾಯಿತು. ಆವಾಗ ಸ್ಥಳದಲ್ಲಿ ಯಾರೂ ಅಧಿಕಾರಿಗಳಿರಲಿಲ್ಲ, ನಮ್ಮ ಕಚೇರಿಯಲ್ಲಿ ಯಾರೂ ಅಧಿಕಾರಿಗಳಿರಲಿಲ್ಲ. ಅದಕ್ಕೆ ನಮ್ಮ ಕಮಿಷನರ್ ಅವರು ನನಗೆ ಕಳಿಸಿದರು. ನಾನು ನನ್ನ ಚೇಂಬರ್ ಆರ್ಡರ್ಲಿ ಮತ್ತು ಕಮಿಷನರ್ ಚೇಂಬರ್ ಆರ್ಡರ್ಲಿ ಇಬ್ಬರು ಕರ್ಕೊಂಡು ಸ್ಪಾಟ್ ಹೋಗಿ ನಾನು ಅಲ್ಲಿ ಆ ಸ್ಥಳದ ಪ್ರಭಾರವನ್ನು ವಹಿಸಿಕೊಂಡೆ. ಅದಾದ ಮೇಲೆ ನಮಗೆ ಸೂಚನೆ ಬಂತು ಯಾವ ಕಾರಣಕ್ಕೂ ಗುಂಡಿನ ಪ್ರತಿದಾಳಿಯನ್ನು ಮಾಡಬಾರ್ದು ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಆ ತಮಿಳು ಉಗ್ರಗಾಮಿಗಳನ್ನು ಜೀವಂತವಾಗಿ ಹಿಡಿಬೇಕು ಅಂತಕ್ಕಂಥ ಒಂದು ಸಂದೇಶ ಬಂತು. ಅದಕ್ಕಾಗಿ ನಾವು ರಾತ್ರಿ ಇಡೀ ಅಲ್ಲಿ ಕೂತೀವಿ. ರಾತ್ರಿ ನಮ್ಮ NSC ಟೀಮ್ ಬಂದು
ಬೆಳಗ್ಗೆ ಅದು ಅವರು ಇದ್ದಂಥ ಮನೆಯ ಬಾಗಿಲುಗಳನ್ನು ಬ್ಲಾಸ್ಟ್ ಮಾಡಿ ಓಪನ್ ಮಾಡಿದರು. ಆದರೆ ಒಳಗಡೆ ಹೋಗಲಿಕ್ಕೆ ಯಾರೂ ತಯಾರಿರಲಿಲ್ಲ. ಯಾಕಂದರೆ ಒಳಗಡೆ ಮತ್ತು ಆ ಆಡಿಯನ್ಸ್ ಇಟ್ಟಿದ್ದಾರೆ, ಯಾರಾದರೂ ಹೋದರೆ ಅದು ಬ್ಲಾಸ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು. ಆವಾಗ ನಾನು ದೇವರದಿಂದ ಬಾರಿ ಹಾಕಿ ನಾನು ಒಳಗಡೆ ಹೋಗಿ ನೋಡಿದಾಗ ಶುಭ ಮತ್ತು ಶಿವರ್ಸನ್ ಮತ್ತು ಇನ್ನೂ 5 ಜನ ಸಂಗಡಿಗರು ಸತ್ತು ಬಿದ್ದಿದ್ದು ಗೊತ್ತಾಯಿತು. ಅದು ನಾನು ಹೊರಗಡೆ ಬಂದು ಹೇಳಿದಾಗ ಎಲ್ಲರೂ ಸಂತೋಷಪಟ್ಟು ಜಾಗೃತಿಯಿಂದ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋದೆ. ಈ ರೀತಿಯಾಗಿ ನಾವು ರಾಜೀವ್ ಗಾಂಧಿಯವರ ಹಂತಕರಾಗಿದ್ದಂಥ ಶುಭ ಮತ್ತು ಶಿವರ್ಸನ್ ಮತ್ತು ಅವರ ಸಹಚರಾದಂಥ 5 ಜನರನ್ನ ಬಂಧಿಸ್ತಕ್ಕಂಥ ಕಾರ್ಯದಲ್ಲಿ ನನಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸದಾವಕಾಶ ಸಿಕ್ತು.